ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸೆಪ್ಟೆಂಬರ್ 28ನೇ ತಾರೀಕಾದ ಇಂದು ವಿಶ್ವ ರೇಬಿಸ್ ದಿನಾಚರಣೆ. ಸೆಪ್ಟೆಂಬರ್ 28ರಂದು ವಿಶ್ವ ರೇಬಿಸ್ ದಿನವಾಗಿರುವ ಹಿನ್ನೆಲೆಯಲ್ಲಿ ಈ ರೋಗದ ಕುರಿತು ಕೆಲವು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ನಾಯಿಗಳಲ್ಲಿ ಪ್ರಧಾನವಾಗಿ ಕಂಡುಬರುವ ಅಂಟುಜಾಡ್ಯ. ವೈರಸ್ಗಳಿಂದ ಉಂಟಾಗುವ ಈ ರೋಗ ಸಾಧಾರಣವಾಗಿ ನಾಯಿಗಳ ರೋಗವಾದರೂ ನರಿ, ತೋಳ, ಕಾಡು ನಾಯಿ ಮತ್ತು ಕರಡಿಗಳಲ್ಲೂ ಕಂಡುಬರುವುದುಂಟು. ಇದು ನಾಯಿಗಳಲ್ಲಿ ಪ್ರಧಾನವಾಗಿ ಕಂಡುಬರುವ ಅಂಟುಜಾಡ್ಯ. ವೈರಸ್ಗಳಿಂದ ಉಂಟಾಗುವ ಈ ರೋಗ ಸಾಧಾರಣವಾಗಿ ನಾಯಿಗಳ ರೋಗವಾದರೂ ನರಿ, ತೋಳ, ಕಾಡು ನಾಯಿ ಮತ್ತು ಕರಡಿಗಳಲ್ಲೂ ಕೂಡ ಕಂಡುಬರುವುದುಂಟು. ಬೇರೆ ಪ್ರಾಣಿಗಳು ಹಾಗೂ ಮಾನವ ಕೂಡ ಈ ರೋಗಕ್ಕೆ ತುತ್ತಾಗುವುದುಂಟು. ಹುಚ್ಚು ನಾಯಿ ಅಥವಾ ಹುಚ್ಚು ಹಿಡಿದ ತೋಳ ಮುಂತಾದ ಪ್ರಾಣಿಗಳು ಇತರ ಪ್ರಾಣಿಗಳನ್ನ ಅಥವಾ ಮಾನವರನ್ನ ಕಚ್ಚೋದ್ರಿಂದ ಜೊಲ್ಲಿನ ಮೂಲಕ ವೈರಸ್ ಹರಡಿ ರೋಗ ಪ್ರಸರಿಸುತ್ತದೆ. ವೈರಸ್ ದೇಹವನ್ನ ಹೊಕ್ಕ ಮೇಲೆ ನರಗಳ ತುದಿಗಳಿಗೂ ಅಂಗಾಂಶಗಳಿಗೂ ಹರಡಿ ನರಗಳ ಮೂಲಕ ಸಾಗಿ ಮೆದುಳು ಅಥವಾ ಬೆನ್ನುಹುರಿಯನ್ನ ತಲುಪುತ್ತವೆ. ನರಮಂಡಲಕ್ಕೆ ಮಾತ್ರ ಸೀಮಿತವಾಗಿರುವ ಈ ವೈರಸ್ಗಳು ನ್ಯೂರೋಟಾಕ್ಸಿನ್ ಎಂಬ ವಿಷವನ್ನ ಉತ್ಪಾದಿಸುತ್ತದೆ. ರೋಗ ಲಕ್ಷಣಗಳಿಗೆ ಈ ವಿಷವೇ ಕಾರಣ. 19ನೇ ಶತಮಾನದ ಹಿಂದೆ ರೇಬಿಸ್ಗೆ ಲಸಿಕೆ ಕಂಡುಹಿಡಿಯುವಲ್ಲಿ ವಿಜ್ಞಾನಿ ಲೂಯಿಸ್ ಪಾಸ್ಚರ್ ಯಶಸ್ವಿಯಾಗಿದ್ದು, ಅವರು ರೇಬಿಸ್ಗೆ ಲಸಿಕೆ ಕಂಡುಹಿಡಿದಿದ್ದರಿಂದ ಇಂದು ವಿಶ್ವದಲ್ಲೇ ಕೋಟ್ಯಾಂತರ ರೇಬಿಸ್ ಪೀಡಿತರು ಪಾರಾಗಿದ್ದಾರೆ. ಲೂಯಿಸ್ ಪಾಸ್ಚರ್ ನಿಧನರಾದ ದಿನವನ್ನ ಅವರ ನೆನಪಿಗಾಗಿ ವಿಶ್ವದಾದ್ಯಂತ ರೇಬಿಸ್ ದಿನಾಚರಣೆ ಆಚರಿಸಲಾಗುತ್ತಿದೆ. ರೇಬಿಸ್ ಮನುಷ್ಯನಲ್ಲಿ ಒಮ್ಮೆ ಕಾಣಿಸಿಕೊಂಡ್ರೆ ಸಾವು ನಿಶ್ಚಿತ. ಇದಕ್ಕೆ ಚಿಕಿತ್ಸೆ ರೋಗ ನಿರೋಧ ಒಂದೇ. ರೋಗ ಲಕ್ಷಣಗಳು ಒಮ್ಮೆ ಹೊರಹೊಮ್ಮಿದ ಮೇಲೆ ನಿವಾರಣೆ ಅಸಾಧ್ಯ. ಆದ್ದರಿಂದ ನಾಯಿ ಕಚ್ಚಿದ ತಕ್ಷಣ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ರೇಬಿಸ್ ಲಸಿಕೆ ಹಾಕಿಸಬೇಕು. ಸಾಮಾನ್ಯವಾಗಿ ಕಚ್ಚಿಸಿಕೊಂಡ ವ್ಯಕ್ತಿಗೆ 6 ಬಾರಿ ಲಸಿಕೆಯ ಇಂಜೆಕ್ಷನ್ ನೀಡಲಾಗುವುದು. ಆದರೆ ಕಚ್ಚಿದ ಸ್ಥಳ, ಗಾಯದ ತೀವ್ರತೆ ಅನುಸಾರ ಲಸಿಕೆಯ ಡೋಸೇಜ್ ಅನ್ನ ತೀರ್ಮಾನಿಸಲಾಗುತ್ತದೆ. ಯಾರಿಗೆ ನಾಯಿ ಕಚ್ಚಿದೆಯೋ ಅಂತವರು ಒಟ್ಟು 6 ಲಸಿಕೆಗಳನ್ನ ಕಚ್ಚಿದ ದಿನ, ಕಚ್ಚಿದ 3ನೇ ದಿನ, ಕಚ್ಚಿದ 7ನೇ ದಿನ, ಕಚ್ಚಿದ 14ನೇ ದಿನ, ಕಚ್ಚಿದ 28ನೇ ದಿನ ಹಾಗೂ ಕಚ್ಚಿದ 90ನೇ ದಿನ ರೋಗ ಲಸಿಕೆ ಪಡೆದುಕೊಳ್ಳಬೇಕು. ಸರ್ಕಾರ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಿಗೆ ರೇಬಿಸ್ ನಿರೋಧಕ ಲಸಿಕೆಗಳನ್ನ ಸರಬರಾಜು ಮಾಡುತ್ತಿದೆ. ರೇಬಿಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ಹಳ್ಳಿ, ಪಟ್ಟಣ ಗಳಲ್ಲಿ ಬೀದಿ ನಾಯಿಗಳನ್ನ ನಿಯಂತ್ರಣಗೊಳಿಸಬೇಕು. ಜೊತೆಗೆ ಮನೆಗಳಲ್ಲಿ ಸಾಕುವ ನಾಯಿ ಮತ್ತಿತರ ಪ್ರಾಣಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರೇಬಿಸ್ ರೋಗ ನಿರೋಧಕ ಲಸಿಕೆಗಳನ್ನ ಹಾಕಿಸಬೇಕು. ಹೀಗೆ ರೋಗ ನಿರೋಧಕ ಕ್ರಮಗಳನ್ನ ಪಾಲಿಸೋದ್ರಿಂದ ರೇಬಿಸ್ ರೋಗವನ್ನ ನಿಯಂತ್ರಿಸಬಹುದು. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.